इत उपचुनाव दिनांक घोषणे आगिदे नडुवे डीके शिवकुमार अलर्ट आगिदारे बै एलेक्षन अभ्यर्थिगळ आय्के विचारक्के संबंधपट्टंते भारी कसरत्तन्नु नडेसुत्ता इद्दारे ಈಗ ಅದು ಕಾಂಗ್ರೆಸ್ಗೆ ದೊಡ್ಡ ಕಗ್ಗಂಟು ಕೂಡ ಆಗಿರುವಂತದ್ದು ಅಭ್ಯರ್ಥಿಗಳ ಆಯ್ಕೆ ವಿಚಾರ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಜ್ಯೋತಿಷಿಗಳ ಮೊರೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೂರು ಕ್ಷೇತ್ರಗಳನ್ನು ಗೆಲ್ಲಲು ಪಣ ತೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಉಪಚುನಾವಣೆ ದಿನಾಂಕ ಘೋಷಣೆ ಆಗಿದೆ ಈ ನಡುವೆ ಈಗ ಡಿಕೆ ಶಿವಕುಮಾರ್ ಅವರು ಮೂರು ಕ್ಷೇತ್ರಗಳಲ್ಲಿ ಕಾರ್ಯತಂತ್ರವನ್ನು ರೂಪಿಸಲು ಮುಂದಾಗಿದ್ದಾರೆ ಬೈ ಎಲೆಕ್ಷನ್ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಕಾಂಗ್ರೆಸ್ಗೆ ಒಂದು ರೀತಿ ಕಗ್ಗಂಟಾಗಿದೆ ಇದೀಗ ಅಭ್ಯರ್ಥಿಗಳ ಆಯ್ಕೆಗೆ ಜ್ಯೋತಿಷಿಗಳ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ ಮೂರು ಕ್ಷೇತ್ರಗಳನ್ನು ಗೆಲ್ಲಲು ಪಣ ತೊಟ್ಟಿರುವಂತ ಡಿಕೆ ಶಿವಕುಮಾರ್ ಈಗ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಜ್ಯೋತಿಷಿಗಳ ಮೊರೆ ಹೋಗ್ತಾ ಇರುವಂತದ್ದು ಅಚ್ಚರಿಗೆ ಕಾರಣವಾಗ್ತಾ ಇದೆ ಮತ್ತೊಂದು ಕಡೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಒಂದಷ್ಟು ಗೊಂದಲ ಉಂಟಾಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ ಅಂತ ಹೇಳಲಾಗ್ತಾ ಇದೆ ಇತ್ತ ಚನ್ನಪಟ್ಟಣದಲ್ಲಿ ತನ್ನ ಸಹೋದರ ಡಿಕೆ ಸುರೇಶ್ ಗೆ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅತ್ತ ಶಿಗ್ಗಾವಿಯಲ್ಲಿ ಅಲ್ಪಸಂಖ್ಯಾತ ಮತ್ತು ಲಿಂಗಾಯತ ಸಮುದಾಯದ ನಡುವೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈಪೋಟಿ ಇರುವಂತದ್ದು ಇನ್ನು ಸಂಡೂರಿನಲ್ಲಿ ತುಕಾರಾಮ್ ಅವರ ಪತ್ನಿಗೆ ಅಥವಾ ಪುತ್ರಿಗೆ ಟಿಕೆಟ್ ನೀಡುವ ವಿಚಾರಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ವಿರೋಧ ಉಂಟಾಗಿದೆ ಹೀಗಾಗಿ ಮೂರು ಕ್ಷೇತ್ರದ ಅಭ್ಯರ್ಥಿಗಳ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಕಗ್ಗಂಟಾಗಿದೆ ಈ ಹಿನ್ನೆಲೆ ಡಿಕೆ ಶಿವಕುಮಾರ್ ಅವರು ಈಗ ಮೂವರು ಅಭ್ಯರ್ಥಿಗಳನ್ನು ಹುಡುಕೋ ವಿಚಾರದಲ್ಲಿ ಭಾರೀ ದೊಡ್ಡ ಮಟ್ಟದಲ್ಲಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಅದರ ಜೊತೆಗೆ ಜ್ಯೋತಿಷಿಗಳ ಮೊರೆ ಕೂಡ ಹೋಗಿದ್ದಾರೆ ಜ್ಯೋತಿಷಿಗಳ ಮೊರೆ ಹೋಗಿ ಅಭಿಪ್ರಾಯವನ್ನು ಕೇಳೋದಕ್ಕೆ ಮುಂದಾಗಿದ್ದಾರೆ ಜ್ಯೋತಿಷಿಗಳು ಯಾರನ್ನ ಎಲ್ಲಿ ಕಣಕ್ಕಿಳಿಸಿದ್ರೆ ಉತ್ತಮ ಅನ್ನೋ ಸಲಹೆ ಕೊಡ್ತಾರೆ ಅಂತೇಳಿ ಜ್ಯೋತಿಷಿಗಳ ಹತ್ರ ಈಗ ಜಾತಕ ಕೇಳ್ತಿದ್ದಾರೆ ಡಿಕೆ ಶಿವಕುಮಾರ್ ಒಟ್ಟಿನಲ್ಲಿ ಚನ್ನಪಟ್ಟಣದ ಟಿಕೆಟ್ ವಿಚಾರ ಕಾಂಗ್ರೆಸ್ಗೂ ಜೆಡಿಎಸ್ಗೂ ಹಾಗೂ ಬಿಜೆಪಿಗೂ ಕೂಡ ಮೂರು ಪಕ್ಷಗಳಿಗೂ ದೊಡ್ಡ ಮಟ್ಟದ ಉರುಳಾಗ್ತಾ ಇದೆ ಅದರ ಜೊತೆಗೀಗ ಕಾಂಗ್ರೆಸ್ಗೆ ಶಿಗ್ಗಾವಿ ಮತ್ತು ಸಂಡೂರು ಟಿಕೆಟ್ ವಿಚಾರ ಕೂಡ ಗೊಂದಲವನ್ನು ಉಂಟು ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಅಭ್ಯರ್ಥಿಗಳನ್ನು ಹೇಗೆ ಫೈನಲ್ ಮಾಡಬೇಕು ಅಂತ ಹೇಳಿ ಭಾರಿ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ ಮೂರು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಬೇಕಾಗಿರುವಂಥ ತಯಾರಿಗೆ ಈಗ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ